ಸಣ್ಣದಾಗಿ ಈರುಳ್ಳಿಯನ್ನು ಹೆಚ್ಚಿಕೊಂಡಿದ್ದೇನೆ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ದೊಡ್ಡ ಸೈಜಾಗಿ ಈರುಳ್ಳಿಯನ್ನು ಹೀಗೆ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ. ಸ್ವಲ್ಪ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಬೆಳ್ಳುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿದ್ದೇನೆ. ಮತ್ತು ಟೊಮೆಟೊ ಕೆಚಪ್, ಚಿಲ್ಲಿ ಸಾಸ್, ಸೋಯಾ ಸಾಸ್, ವಿನೇಗರ್, ಮತ್ತು ಇದು ಸೇಜ್ವಾನ್ ಚಟ್ನಿ ಅಂತ ಮಾರ್ಕೆಟ್ನಲ್ಲಿ ಎಲ್ಲ ಕಿರಾಣಿ ಸ್ಟೋರ್ಗಳಲ್ಲಿ ಸಿಗುತ್ತದೆ. ಸ್ವಲ್ಪ ನೀರು ಮತ್ತು ಎಣ್ಣೆ ಮಾಡಲಿಕ್ಕೆ. ನಾನು ಒಂದು ಬಾಣಲೆಯನ್ನು ತೆಗೆದುಕೊಂಡಿದ್ದೇನೆ, ಗ್ಯಾಸ್ ಸ್ಟೋವನ್ನು ಹಚ್ಚಿಸ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ನಾನು ಈಗ ಈ ಗ್ಲಾಸಲ್ಲೇ ಒಂದು ಅರ್ಧ ಗ್ಲಾಸ್ ನೀರನ್ನು ಹಾಕ್ತಾ ಇದ್ದೀನಿ. ಈಗ ನೀರು ಕುದಿ ಬರುವವರೆಗೂ ಕಾಯಿಸಿಕೊಳ್ಳಿ. ನೀರು ಕೂಡ ತುಂಬ ಚೆನ್ನಾಗಿ ಕುದಿತಾ ಇದೆ. ಈಗ ಇದಕ್ಕೇ ನಾನು ಮ್ಯಾಗಿಯನ್ನು ಹಾಕ್ತಾ ಇದ್ದೀನಿ. ನಾನು ಇದರಲ್ಲಿ 4 ಪಾಕೆಟ್ ಮ್ಯಾಗಿಯನ್ನು ಹಾಕಿ ಒಂದು ಪಾಕೆಟ್ ಮ್ಯಾಗಿಯನ್ನು ತೆಗೆದಿಟ್ಕೋತಾ ಇದ್ದೀನಿ. ಈಗ ನೋಡಿ ಫ್ರೆಂಡ್ಸ್, ನಾನು ಸ್ವಲ್ಪ ಮ್ಯಾಗಿಯನ್ನು ತೆಗೆದಿಟ್ಕೊಂಡಿದ್ದೇನೆ. ಹೀಗೆ ಕೈಯಿಂದ ಕ್ರಶ್ ಮಾಡ್ಕೊಂಡು ಇಟ್ಕೋತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇದು ನೀರು ಇಂಗುವರೆಗೂ ಇದೆ. ಮ್ಯಾಗಿಯನ್ನು ಕುದಿಸಿಕೊಳ್ಳಿ. ನಾನು ಈಗ ಲಿಡ್ಡನ್ನು ಮುಚ್ತಾ ಇದ್ದೀನಿ 5 ನಿಮಿಷದವರೆಗೆ. ಫ್ರೆಂಡ್ಸ್, 5 ನಿಮಿಷ ಆಗಿದೆ. ಈಗ ಲಿಡ್ಡನ್ನು ತೆಗಿತಾ ಇದ್ದೀನಿ. ನೀರು ಕೂಡ ತುಂಬ ಚೆನ್ನಾಗಿ ಇಂಗಿಕೊಂಡಿದೆ. ಈಗ ನಾನು ಗ್ಯಾಸ್ ಸ್ಟೋವನ್ನು ಆಫ್ ಮಾಡ್ತಾ ಇದ್ದೀನಿ. ಆಮೇಲೆ ಇದನ್ನು ಸ್ವಲ್ಪ ಆರಲು ಬಿಡಿ, ತಣ್ಣಗಾಗಲು ಬಿಡಿ. ಮ್ಯಾಗಿ ಕೂಡ ತಣ್ಣಗಾಗಿದೆ. ಈಗ ಇದಕ್ಕೇ ನಾನು 2 ಟೀಸ್ಪೂನ್ ಕಾರ್ನ್ಫ್ಲೋರನ್ನು ಹಾಕ್ತಾ ಇದ್ದೀನಿ. ಮತ್ತು ಇದಕ್ಕೆ 2 ಟೀಸ್ಪೂನ್ ಅಕ್ಕಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ಮತ್ತು ಹೀಗೆ ಸಣ್ಣ ಹೆಚ್ಚಿಕೊಂಡು ಇಟ್ಕೊಂಡಿದ್ದ ಈರುಳ್ಳಿಯನ್ನು ಹಾಕ್ತಾ ಇದ್ದೀನಿ. ನಾನು 2 ಟೀಸ್ಪೂನ್ ಈ ಸೇಜ್ವಾನ್ ಚಟ್ನಿಯನ್ನು ಹಾಕ್ತಾ ಇದ್ದೀನಿ. ಈಗ ಮ್ಯಾಗಿಯಲ್ಲಿ ಏನು ಮಸಾಲ ಕೊಟ್ಟಿರ್ತಾರಲ್ಲ ಅದನ್ನು ಕೂಡ ನಾನು ಇದರಲ್ಲಿ ಹಾಕ್ತಾ ಇದ್ದೀನಿ. ಇಟ್ಕೊಂಡೆನಲ್ಲ ಮ್ಯಾಗಿವನ್ನು ಈ ಬೌಲ್ಸ್ನಲ್ಲಿ ಹೀಗೆ ಡಿಪ್ ಮಾಡ್ತಾ ಇದ್ದೀನಿ.
ಬೌಲ್ಗಳನ್ನು ಹೀಗೆ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಇಟ್ಕೊಂಡಿದ್ದೇನೆ. ಹಾಗೆ ಬೇಕಂದರೆ ಹಾಗೇನು ತಿನ್ಬೋದು, ಇಲ್ಲ ಅಂದರೆ ಮಸಾಲ ಮಾಡಿ ಅದರಲ್ಲಿ ಹಾಕಿಕೊಂಡು ತಿನ್ಬೋದು. ನೋಡಿ ಫ್ರೆಂಡ್ಸ್, ನಾನು ಈ ಥರದ ಒಂದು ಬಾಣಲೆಯನ್ನು ಗ್ಯಾಸ್ ಮೇಲೆ ಎಣ್ಣೆಯನ್ನು ಹಾಕಿ ಕಾಯಲಿಕ್ಕೆ ಇಟ್ಕೊಂಡಿದ್ದೇನೆ. ಕೂಡ ತುಂಬ ಚೆನ್ನಾಗಿ ಕಾದಿದೆ. ಈಗ ನಾನು ಇದಕ್ಕೆ ಹೀಗೆ ಸಣ್ಣದಾಗಿ ಹೆಚ್ಚಿಕೊಂಡಂಥ ಬೆಳ್ಳುಳ್ಳಿಯನ್ನು ಹಾಕ್ತಾ ಇದ್ದೀನಿ. ಆಮೇಲೆ ಹಸಿಮೆಣಸಿನ್ಕಾಯನ್ನು ಹಾಕ್ತಾ ಇದ್ದೀನಿ. ಈರುಳ್ಳಿಯನ್ನು ಹಾಕ್ತಾ ಇದ್ದೀನಿ. ಹಾಕಿ ಗೋಲ್ಡನ್ ಬ್ರೌನ್ ಬರುವವರೆಗೂ ಈರುಳ್ಳಿಯನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ಈಗ ನೋಡಿ ಫ್ರೆಂಡ್ಸ್, ಈರುಳ್ಳಿ ಸ್ವಲ್ಪ ಬೆಂದ ಆದಮೇಲೆ ಇದಕ್ಕೇ ನಾನು ಸ್ವಲ್ಪ ಅರ್ಧ ಟೀಸ್ಪೂನ್ ಉಪ್ಪನ್ನು ಹಾಕ್ತಾ ಇದ್ದೀನಿ. ಏಕೆಂದರೆ ನಾವು ಮ್ಯಾಗಿ ಬೌಲ್ಸ್ ಮಾಡೋ ಮುಂದೂ ಉಪ್ಪನ್ನು ಹಾಕಿದ್ದೇವೆ. ಆದ ಕಾರಣ ಉಪ್ಪನ್ನು ಸ್ವಲ್ಪ ನೋಡಿಕೊಂಡು ಹಾಕಿಕೊಳ್ಳಿ. ಈಗ ನಾನು ಇದಕ್ಕೆ ಒಂದು ಟೀಸ್ಪೂನ್ ಅಚ್ಚ ಖಾರದ ಪುಡಿಯನ್ನು ಹಾಕ್ತಾ ಇದ್ದೀನಿ. ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಈಗ ಒಂದು ಟೀಸ್ಪೂನ್ ವಿನೆಗರನ್ನು ಹಾಕ್ತಾ ಇದ್ದೀನಿ. ಒಂದು ಟೀಸ್ಪೂನ್ ಸೋಯಾ ಸಾಸನ್ನು ಹಾಕ್ತಾ ಇದ್ದೀನಿ. ಇವಾಗ ಒಂದು ಟೀಸ್ಪೂನ್ ಚಿಲ್ಲಿ ಸಾಸನ್ನು ಹಾಕ್ತಾ ಇದ್ದೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಒಂದು ಟೀಸ್ಪೂನ್ ಈ ಸೇಜ್ವಾನ್ ಸಾಸನ್ನು ಹಾಕ್ತಾ ಇದ್ದೀನಿ. ಸ್ಪೂನ್ ಟೊಮೆಟೊ ಸಾಸನ್ನು ಹಾಕ್ತಾ ಇದ್ದೀನಿ. ಹಾಕಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಫ್ರೆಂಡ್ಸ್, ನಾನು ಈ ಥರದ ಒಂದು ಬೌಲನ್ನು ತೆಗೆದುಕೊಂಡಿದ್ದೇನೆ. ಅದಕ್ಕೆ ಒಂದು ಟೀಸ್ಪೂನ್ ಕಾರ್ನ್ಫ್ಲೋರನ್ನು ಹಾಕ್ತಾ ಇದ್ದೀನಿ. ಹಾಕಿ ಸ್ವಲ್ಪ ನೀರನ್ನು ಹಾಕಿ ಹೀಗೆ ಪೇಸ್ಟ್ ಥರ ಮಾಡಿಕೊಳ್ಳಿ. ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಒಂದು ಗಂಟು ಇಲ್ಲದ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಈ ಕಾರ್ನ್ಫ್ಲೋರನ್ನು ನೀರಿನಲ್ಲಿ ಹಾಕಿ ಹೀಗೆ ಪೇಸ್ಟ್ ಥರ ಮಾಡಿಕೊಂಡಿದ್ದೇನೆ. ಇದನ್ನು ನಾನು 2 ಟೀಸ್ಪೂನ್ ಹಾಕ್ತಾ ಇದ್ದೀನಿ. ಈಗ ನೋಡಿ ಫ್ರೆಂಡ್, ಮಸಾಲೆ ಎಲ್ಲ ತುಂಬ ಚೆನ್ನಾಗಿ ಫ್ರೈ ಆಗಿದೆ. ನಾವು ಯಾವಾಗ ಸರ್ವ್ ಮಾಡ್ತೇವೆ ಅವಾಗ ಈ ಮಸಾಲೆಯಲ್ಲಿ ಈ ಮ್ಯಾಗಿ ಬೌಲ್ಸನ್ನು ಹಾಕಿ, ಯಾಕೆಂದರೆ ಇದರಲ್ಲಿರುವ ಕ್ರಿಸ್ಪಿನೆಸ್ ಹಾಗೆ ಉಳಿಯುತ್ತದೆ. ನಾನು ಈಗ ಇವನು ಮ್ಯಾಗಿ ಬೌಲ್ಸನ್ನು ಇದರಲ್ಲಿ ಹಾಕ್ತಾ ಇದ್ದೀನಿ. ಎಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ನೋಡಿ ಫ್ರೆಂಡ್ಸ್, ನೀವು ನೋಡ್ತಾ ಇರಬಹುದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈಗ ನಾನು ಅದರಲ್ಲಿ ಕಾರ್ನ್ಫ್ಲೋರ್ ಪೇಸ್ಟನ್ನು ಹಾಕಿದ್ದರಿಂದ ಅದು ಗಟ್ಟಿಯಾಗಿ ಬಂದಿದೆ. ಈಗ ನಾನು ಅದಕ್ಕೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಈಗ ರೆಡಿಯಾಗಿದೆ. ನಾನು ಸರ್ವಿಂಗ್ ಬೌಲಿನಲ್ಲಿ ಹಾಕಿಕೊಂಡು ಇಟ್ಕೊಂಡಿದ್ದೇನೆ. ನೋಡಿ ಎಷ್ಟು ಚೆನ್ನಾಗಿ, ತುಂಬ ಚೆನ್ನಾಗಿ ಬಂದಿದೆ. ಈ ರೀತಿ ಮಕ್ಕಳಿಗೆ ಮಾಡಿಕೊಟ್ಟರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿನ್ನುತ್ತಾರೆ. ನಿಮಗೆ ಇನ್ನೂ ಒಳ್ಳೊಳ್ಳೆ ರೆಸಿಪಿ ಬೇಕಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಒತ್ತಿ ನಾನು ಬಿಡುವಂತಹ ಹೊಸ ಹೊಸ ನೋಟಿಫಿಕೇಷನ್ ನಿಮಗೆ ಬಂದು ಬಹುಬೇಗ ತಲುಪುತ್ತದೆ. ಮತ್ತು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ,
ಶೇರ್ ಮಾಡಿ, ಮತ್ತು ಈ ರೆಸಿಪಿ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತು ಮುಂದಿನ ರೆಸಿಪಿಯೊಂದಿಗೆ ಭೇಟಿಯಾಗುತ್ತೇನೆ. ಟೇಕ್ ಕೇರ್ ಆ್ಯಂಡ್ ಬಾಯ್.